ಗ್ರಾಹಕರಿಗೊಂದು ಸುವರ್ಣಾವಕಾಶ. ಹೊಸದಾಗಿ ಡೆನ್ ಸೆಟ್ಅಪ್ ಬಾಕ್ಸ್ ಅಳವಡಿಸಿಕೊಳ್ಳುವ ಗ್ರಾಹಕರು 1800 ರೂಪಾಯಿಗಳನ್ನು ಪಾವತಿಸಿದರೆ ಸೆಟ್ಅಪ್ ಬಾಕ್ಸ್ ಜೊತೆಗೆ 3 ತಿಂಗಳು ಉಚಿತ ಬೇಸಿಕ್ ಪ್ಯಾಕೇಜ್ ನೀಡಲಾಗುವುದು. ಭಾಷಾ ಆಯ್ಕೆ ನಿಮ್ಮದ್ದು. ಕೇಬಲ್ ಕನೆಕ್ಷನ್ ಬೇಕಾದಲ್ಲಿ ನಿಮ್ಮ ಆಧಾರ್ ಕಾರ್ಡ್ನೊಂದಿಗೆ ನಮ್ಮ ಆಫೀಸ್ಗೆ ಭೇಟಿ ನೀಡಿ. ನಮ್ಮ ವಿಳಾಸ: ಗಂಗೋತ್ರಿ ಕೇಬಲ್ ನೆಟ್ವರ್ಕ್ಸ್, ದೇವರೆಡ್ಡಿ ಕಾನಿಹಾಳ್ ಕಾಂಪ್ಲೆಕ್ಸ್, ಅಪೋಸಿಟ್ ಇಂದಿರಾ ಕ್ಯಾಂಟೀನ್, ಬಸ್ ಸ್ಟ್ಯಾಂಡ್ ರೋಡ್, ಸಿಂಧನೂರು. ಕಾಂಟ್ಯಾಕ್ಟ್ ನಂಬರ್ಸ್ 3880032222, 3880042222. B9 ಸಿಂಧನೂರು ವಾರ್ತೆಗಳು. ನಮಸ್ಕಾರ, ಬಿ9 ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಸಿಂಧನೂರಿನ ಅಂಬೇಡ್ಕರ್ ನಗರದ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ, ಕಲೋತ್ಸವ. ಪ್ರತಿಭೆ ಎಂಬುದು ಯಾರ ಸತ್ತಲ್ಲ, ಬಸವರಾಜ ನಾಡಗೌಡ. ನಿಮ್ಮಗಳ ಸಾಧನೆಯೇ ಸಮಾಜಕ್ಕೆ ಮಾದರಿಯಾಗಲಿ, ಸತ್ಯನಾರಾಯಣ ಶ್ರೇಷ್ಠಿ. ಸುಕಾಂಪೇಟೆ ಶಾಲೆಯಲ್ಲಿ ಸೈಕಲ್ ವಿತರಣೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಿಂಧನೂರಿನಲ್ಲಿ ಪ್ರತಿಭಟನೆ. ಮತ್ತು ಶಿಕ್ಷಕ ವೃತ್ತಿ ಅತ್ಯಂತ ತೃಪ್ತಿಯ ಬದುಕು, ಡಾಕ್ಟರ್ ಎಸ್ ಶಿವರಾಜ್. ವಾರ್ತೆಗಳ ವಿವರ: ಪ್ರತಿಯೊಬ್ಬ ಮಕ್ಕಳಲ್ಲಿಯೂ ಸಹ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತದೆ. ಪ್ರತಿಭೆ ಎಂಬುದು ಯಾರ ಸ್ವತ್ತಲ್ಲ, ಆ ಪ್ರತಿಭೆ ಅನಾವರಣಕ್ಕೆ ಉತ್ತಮ ವೇದಿಕೆ ಅವಶ್ಯಕ ಎಂದು JDS ವಕ್ತಾರ ಬಸವರಾಜ ನಾಡಗೌಡ ಅಭಿಪ್ರಾಯಪಟ್ಟರು. ಸಿಂಧನೂರು ನಗರದ ಅಂಬೇಡ್ಕರ್ ನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ಪಂಚಾಯಿತಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಾರ್ಯಾಲಯ ಸಂಯುಕ್ತಾಶ್ರಯದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಕನಕನಗರ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ನಾವು ವಿದ್ಯಾರ್ಥಿಗಳಾಗಿದ್ದ ಸಂದರ್ಭದಲ್ಲಿ ಶಾಲೆಗೆ ಹೋಗಿ ಬಂದ ನಂತರ ಮನೆಯಲ್ಲಿ ಬ್ಯಾಗ್ ಇಟ್ಟು ಪಟ ಏರಿಸುವುದು, ಗೋಲಿ ಆಡುವುದು, ಬಗರೆ ಆಡಿಸುವುದು, ಗಿಲ್ಲಿದಾಂಡು ಆಡುವುದು ಮಾಡುತ್ತಿದ್ದೆವು. ಇದರಿಂದ ಕ್ರಿಯಾಶೀಲತೆ ಮತ್ತು ಉತ್ಸಾಹ ಹೆಚ್ಚುತ್ತಿತ್ತು. ಆದರೆ ಇಂದು ಮೊಬೈಲ್ ಮತ್ತು TV ನೋಡುವ ವ್ಯಾಮೋಹಕ್ಕೆ ಮಕ್ಕಳು ಒಳಗಾಗಿ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದರು. And no play makes Jack a dull boy. ಬರೀ ಕೆಲಸ ಕೆಲಸ ಮಾಡಿದ್ರೆ ಇನ್ನು ಬೇರೆ ಚಟುವಟಿಕೆಯಲ್ಲಿ ಭಾಗವಹಿಸ್ತಾನೆ ಒತ್ತು ಅದಕ್ಕೆ ಕೊಟ್ರೆ ದಡ್ಡ ಆಗ್ತಾರೆ ಅಂತ ಅಂದ್ರೆ, ಇಲ್ಲಿ ಮಕ್ಕಳಿಗೆ ಕೆಲಸ ಅಂದ್ರೆ ನಿಮ್ಮ ಪಠ್ಯ ಪುಸ್ತಕನೇ ಕೆಲಸ. ನಿಮ್ಗೆ ಶಿಕ್ಷಣದಲ್ಲಿ ಸಹ ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ. ನಮ್ಮ ಕಾಲದಲ್ಲಿ ಶಾಲೆಯಿಂದ ಬಂದು ಮನೆಗೆ ಬಂದ ತಕ್ಷಣ ಬ್ಯಾಗ್ ಅನ್ನ ಒಂದು ಸೈಡಿಗೆ ಇಡ್ತಾ ಇದ್ವಿ ಅಥವಾ ಬಿಸಾಡ್ತಾ ಇದ್ವಿ. ತಕ್ಷಣ ಯಾವ್ದಾದ್ರೂ ಒಂದು ಆಟ ಆಡೋದಕ್ಕೆ ಹೋಗ್ತಾ ಇದ್ವಿ ನಾವು. ಅವಾಗೆಲ್ಲ ಸೀಸನ್ ವೈಸ್ ಆಟಗಳಿತ್ತು. ಪಟ ಆಡಿಸುವ ಒಂದು ಸೀಸನ್ನೇ ಇತ್ತು. ಶಾಲೆಯಿಂದ ಬಂದ ತಕ್ಷಣನೇ ಮನೆ ಮಾಡಿ ಮೇಲೆ ಹೋಗಿ ಪಟಗಳನ್ನ ಆಡಿಸ್ತಾ ಇದ್ವಿ. ಎಲ್ಲ ನೋಡಿದ್ರು ಅಲ್ಲಿ ಪಟಗಳು. ಇವತ್ತು ಪಟ ಆಡಿಸುವ ಸೀಸನ್ ಇಲ್ಲವೇ ಇಲ್ಲ. ಗಿಲ್ಲಿ ದಂಡ ಆಡುವ ಒಂದು ಸೀಸನ್ ಇತ್ತು. ಎಲ್ಲರೂ ಸಹ ಮೈದಾನಕ್ಕೆ ಹೋಗಿ ಗಿಲ್ಲಿ ದಂಡ ಆಡ್ತಾ ಇದ್ವಿ. ಇವಾಗ ಗಿಲ್ಲಿ ದಂಡ ಅಂದ್ರೆ ಬಹಳ ಮಕ್ಕಳಿಗೆ ಗೊತ್ತಿಲ್ಲ, ಎಲ್ಲಾದ್ರೂ ವಿಡಿಯೋದಲ್ಲಿ ನೋಡ್ಬೇಕಷ್ಟೇ. ಬೊಗುರಿ ಆಡುವಂತ ಸೀಸನ್ ಬೇರೆ, ಗೋಲಿ ಆಡುವಂತ ಸೀಸನ್ ಬೇರೆ. ಅದ್ರ ಜೊತೆ ಜೊತೆಗೆ ಬೇರೆ ಬೇರೆ ಆಟಗಳನ್ನ ಆಡ್ತಾ ಇದ್ವಿ. ಇವತ್ತು ಮಕ್ಕಳು ಶಾಲೆಯಿಂದ ಬಂದ ತಕ್ಷಣ ಬ್ಯಾಗ್ ಅನ್ನ ಬಿಸಾಕಿ ಆ TV ರಿಮೋಟ್ ಇಲ್ಲದೆ ಹೋದ್ರೆ ಮೊಬೈಲ್ ಅನ್ನ ಕೈಯಲ್ಲಿ ಹಿಡ್ಕೊಳ್ತಾರೆ. ಇದು ಸತ್ಯನೇ ಸುಳ್ಳ? ಈ ಮೊಬೈಲ್ ಮತ್ತು TV ಬಂದ್ಮೇಲೆ ಬದುಕೇ ಹಾಳಾಗಿ ಹೋಗಿದೆ. ಸರಿಯಾದ ಸಮಯದಲ್ಲಿ ತಾಯಿ
ಮನೆ ಮಾಡಲ್ಲ, ಸರಿಯಾದ ಸಮಯದಲ್ಲಿ ಮಕ್ಕಳು ಓದಲ್ಲ ಆಡಲ್ಲ, ರೈತರು ಬೆಳಗ್ಗೆ ಎದ್ದು ಒಳಗ್ಸ ಹೋಗಲ್ಲ. ಇವರು ಹೊಲದಲ್ಲಿ ಕೆಲಸ ಎಷ್ಟು ಗಂಟೆ ಪ್ರಾರಂಭ ಆಗ್ತದೆ? ನಾನು ಮುಂಬೈಯಿಂದ ನಾನು 1990 ಊರಿಗೆ ಬಂದಾಗ ಬೆಳಿಗ್ಗೆ 6 ಗಂಟೆಗೆ ಕೆಲಸ ಮಾಡೋದು ನಾನೇ ಏಳಿಸಿ 6:30 ಗಂಟೆಗೆ 7 ಗಂಟೆ ಒಳಗಡೆ ಹೊಲದಲ್ಲಿ ಕೆಲಸ ಪ್ರಾರಂಭ ಆಗ್ತಾ ಇತ್ತು. ಇವತ್ತು 11 ಗಂಟೆ ಆದರೂ ಹೊಲದಲ್ಲಿ ಯಾರು ಕೆಲಸ ಮಾಡೋದು ಸಿಕ್ಕದೇ ಇಲ್ಲ ಇವಾಗ. ಹಾಗಾಗಿ ಆ ಕಾಲದಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ, ಒಂದು ಉದಾಹರಣೆ ಹೇಳ್ತೀನಿ. ನನ್ನ ಕಾಲೇಜಿನ ಬೆಂಗಳೂರು ಸೆಂಟ್ ಜೋಸೆಫ್ಸ್ ಕಾಲೇಜಿನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದೆ. ಪಕ್ಕದಲ್ಲೇ ನಮ್ಮ ಸೆಂಟ್ ಜೋಸೆಫ್ಸ್ ಸ್ಕೂಲ್ ಇತ್ತು. ಆ ಮೈದಾನ ಎಲ್ಲ ಒಂದು ಫೆಟ್ಟಿಗಾಗಿ ನಾವು ಕಂಪ್ಲೀಟ್ ತೆಗೆದುಕೊಂಡಿದ್ವಿ. ಒಂದು ಬಾಸ್ಕೆಟ್ ಬಾಲ್ ಕೋರ್ಟ್ ಮಾತ್ರ ಬಾಕಿ ಇತ್ತು. ಅದು ನಮಗೆ ಬೇಕು ಅಂತೇಳಿ ನಾನು ಆ ಶಾಲೆಯ ಪ್ರಿನ್ಸಿಪಲ್ ಒಬ್ಬರು ಫಾದರ್ ಇದ್ರು, ಫಾದರ್ ಡೆನ್ನಿಸ್ ಕೊಹ್ಲ್ ಅಂತೇಳಿ, ಅವರನ್ನ ಹೋಗಿ ಕೇಳಿದಾಗ ಅವ್ರು ಹೇಳಿದ್ರು, ಮೈ 10th standard ಬಾಯ್ಸ್ ಆರ್ ರೈಟಿಂಗ್ ಎಕ್ಸಾಮ್, ಅವ್ರಿಗೆ ದೇ ರೈಟ್ ಎಕ್ಸಾಮ್ಸ್ ಇಫ್ ದೇ ಡೋಂಟ್ ಪ್ಲೇ. ಅಂದ್ರೆ ನಮ್ಮ 10th class ವಿದ್ಯಾರ್ಥಿಗಳು ನಾಳೆ ಬೆಳಗ್ಗೆ ಪರೀಕ್ಷೆ ಇದಾವೆ, ಪರೀಕ್ಷೆ ನಡೀತಾ ಇದೆ, ಆಟ ಆಡದೆ ಇದ್ರೆ ಸಾಯಂಕಾಲ ಅವ್ರು ಹೆಂಗೆ ಓದ್ತಾರೆ ಅಂತ. ಇವತ್ತು ಕೆಲವೊಬ್ರು ಏನಾದ್ರು ಟಿವಿ ರಿಮೋಟ್ ನೋಡ್ತೀವಿ, ಇನ್ನು ಕೆಲವ್ರಿಗೆ ಇಲ್ಲ, ಮನೆಯಿಂದ ಬಂದ ತಕ್ಷಣ ಟ್ಯೂಷನ್, ಟ್ಯೂಷನ್ ಆಗಿದ ತಕ್ಷಣ ಮತ್ತೆ ಟ್ಯೂಷನ್ ಶಾಲೆಗೆ ಏನ್ ಕಲಿಸಿದ್ದಾರೆ ಅದು ಮತ್ತೆ ಹೋಮ್ವರ್ಕ್. ಈ ಒತ್ತಡದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಶಿಕ್ಷಣ ಅನ್ನುವಂಥದ್ದು ಅಂಕ ಪಡೆಯೋದು ಮಾತ್ರ ಆಗಿದೆ. 90% ಪಡಿಬೇಕು, 92% ಪಡಿಬೇಕು. ಪಕ್ಕದ ಮನೆ ಹೋಗಿ ಏನಾದ್ರು 90% ಬಂತು, ನಮ್ಮ ಮಗನಿಗೆ ಏನಾದ್ರು ಕಮ್ಮಿ ಬಂದ್ರೆ ಅವನ್ನ ಮಾಡೆಲ್ ಆಗಿ ತೋರಿಸಿ, ನೋಡಿ ನಿನಗೇನಾಗಿದೆ ದಾಡಿ, ಅವ್ನು ನೋಡು 92%. ಈ ಸಂದರ್ಭದಲ್ಲಿ ಕೆ ಭೀಮಣ್ಣ, ಮರಿಯಪ್ಪ ಕುರುಗೋಡ್, ದುರ್ಗೇಶ್ ಬಾಲಿ, ನಿರ್ಪಾದಿ ಆಸಿಫ್, ಲಕ್ಷ್ಮೀ ವಂಗಿ, ಹುಸೇನಮ್ಮ, ಜಗದೀಶ್ ವಕೀಲರು, SDMC ಅಧ್ಯಕ್ಷ ಹುಸೇನಪ್ಪ ಬಾಲಿ, ಸಿದ್ದಲಿಂಗಪ್ಪ ಮುರಡಿ, ನಾಗರಾಜ್ ಕವಿತಾಳ್, ವೀರೇಶ್ ಬಂಡಿ, ಪರಶುರಾಮ್, ಹನುಮಂತಪ್ಪ ಸೇರಿದಂತೆ ಹಲವರಿದ್ದರು. ಸಾಧನೆ ಮಾಡಿದವರಂತೆ ಆಗಬೇಕೆಂದು ಕನಸು ಕಾಣುವುದನ್ನು ಬಿಟ್ಟು ನೀವು ಉನ್ನತ ಮಟ್ಟದ ಸಾಧನೆ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗುವಂತೆ ಬೆಳೆಯಬೇಕೆಂದು ಆಕ್ಸ್ಫರ್ಡ್ ಕಾಲೇಜು ಅಧ್ಯಕ್ಷ ಸತ್ಯನಾರಾಯಣ ಶೆಟ್ಟಿ ಕರೆ ನೀಡಿದರು. ಆಕ್ಸ್ಫರ್ಡ್ ಕಾಲೇಜಿನಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ವಿದ್ಯಾರ್ಥಿ ಜೀವನದಲ್ಲಿಯೇ ಮುಂದೆ ನೀವು ಏನಾಗಬೇಕೆಂಬ ದಿಟ್ಟ ಕನಸು ಕಾಣಬೇಕಿದೆ, ಅದರ ನನಸಿಗಾಗಿ ಪ್ರತಿದಿನವೂ ಛಲ ಬಿಡದೆ ಪ್ರಯತ್ನಿಸಬೇಕಿದೆ, ನೀವು ಮಾಡುವ ಸಾಧನೆ ಹೇಗಿರಬೇಕೆಂದರೆ ಇಡೀ ಸಮಾಜವೇ ನಿಮ್ಮತ್ತ ತಿರುಗಿ ನೋಡಬೇಕು, ಆದ್ದರಿಂದ ವಿದ್ಯಾರ್ಥಿ ಯುವಜನರು ದುರಭ್ಯಾಸ ಮತ್ತು ದುಶ್ಚಟಗಳಿಗೆ ಬಲಿಯಾಗದೆ ಯಶಸ್ವಿ ಜೀವನದತ್ತ ಹೆಜ್ಜೆ ಇಡಬೇಕಿದೆ ಎಂದರು. ಇವತ್ತೂ ಅದನ್ನ ಹೇಳ್ತಾ ಇದ್ದೀನಿ, ನಿಮಗೆ ನೀವು ಮಾಡಲ್ಲ, ನಿಮಗೆ ನೀವು ಮಾಡಲ್ಲ ಆದ್ಮೇಲೆ ನೀವು ಇನ್ನೊಬ್ಬರಿಗೆ ಮಾಡಲ್ ಆಗ್ತದೆ. ಬಟ್ ಬೇರೆಯನ್ನ ಮಾಡಲಾಗಿ ತಗೊಂಡು ಸ್ಟೇಟಸ್ ಇಡೋದು, ಫೇಸ್ಬುಕ್ಕಿಗೆ ಇಡೋದು, ಅದನ್ನು ವಿಡಿಯೋ ಮಾಡೋದು, ಸಾಂಗ್ ಇದು ಮಾಡೋದು, ಅವೆಲ್ಲ ಬೇಡ. ನೀವು ಯಾವಾಗ ಆಗೋದು? ಬರೀ ಇನ್ನೊಬ್ಬರನ್ನೇ ನೀವು ಮಾಡ್ಕೊತು ಬಂದಪ್ಪ ಅಂತಂದರೆ ನೀವು ಯಾವಾಗ ಸ್ವಾವಲಂಬಿಯಾಗಿ ನೀವು ಆ ಸ್ಥಾನದಾಗ ಯಾವಾಗ ಬರೋದು? ಅದಕ್ಕೆ ನನಗೆ ಭಾಳ ಖುಷಿ ಅನಿಸ್ತೀವಿ. ಸರ್ಫರಾಜ್ ಹೇಳಿದ, ವೀರೇಶ್ ಸರ್ ನಾವು ನೋಡಕತ್ತಿದ್ವಿ, ಆ ಸ್ಟ್ರೆಂತ್ ಏನಿದೆಯಲ್ಲ ಅದು ನಮ್ಮ ಸ್ಟ್ರೆಂತ್ ಅಂತೇಳಿ ನಮಗೆ ಖುಷಿ ಆಗುತ್ತೆ. ಈಗ ನಾಳೆ ನೀವು ಬಂದಿಲ್ಲ ಅಂತೇಳಿ ನೀವು ಮಾತಾಡ್ತಲ್ಲ, ಅವಾಗ ನಾವು ಹ್ಯಾಪಿ ಆಗ್ತೀವಿ. ಈಗ ಭಾಳ ಹ್ಯಾಪಿ ಅಂದ್ರೆ ಭಾಳ ಹ್ಯಾಪಿ ಆಗ್ತೀವಿ. ನೀವು ಬಂದಿಲ್ಲಿ ನಿಂತ್ಕೊಂಡು ನಿರರ್ಗಳವಾಗಿ ನೀವು ಮಾತಾಡ್ತಿರಲ್ಲ, ಆ ಮಾತನಾಡುವಂಥ ಕೌಶಲ್ಯ ನಿಮ್ಮ ಹತ್ರ ಬಂದು ವಿಷಯಗಳೆಲ್ಲ ಬಿತ್ತನೆ ಮಾಡ್ತಿರಲ್ಲ, ಅವಾಗ ಆ ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ಮ ಆ ಭಾವನಾತ್ಮಕವಾಗಿರುವಂಥ ಮಾತುಗಳು ಹೇಳ್ತಿರಲ್ಲ, ಅವಾಗ ನಮಗೆ ಭಾಳ ಖುಷಿ ಅನಿಸ್ತದೆ. ಅದೇ ದೊಡ್ಡ ಆಸ್ತಿ, ಯಾವುದೂ ಇಲ್ಲ. ದೊಡ್ಡ ಆಸ್ತಿ ಅಂದರೆ ಯಾವುದಂತಂದರೆ ಅದೇ ನಮ್ಮದು ದೊಡ್ಡ ಆಸ್ತಿ. ಈಗ ನೀವೆಲ್ಲರೂ ಹಿಂಗೆ ಇದ್ದೇ ಕೆಲ ಹೇಳ್ತೀನಲ್ಲ, ಪ್ರತಿನಿತ್ಯನೂ ಮನುಷ್ಯ ಬದಲಾವಣೆ ಆಗ್ತಾ ಇರ್ತಾನೆ. ಪ್ರತಿನಿತ್ಯ ಪ್ರತಿ ಕ್ಷಣ ನಿಮ್ಮಿಂದ ನಾವು ಕಲಿಬೇಕಾಗಿರುತ್ತೆ, ನಮ್ಮಿಂದ ನೀವೂ ಕಲಿಬೇಕಾಗಿರುತ್ತೆ.
ಬಟ್ ಹೊಸದಾದಾಗ ಅಥವಾ ಪರಿವರ್ತನೆ ಆದಾಗ ಮನುಷ್ಯ ಏನಾಗ್ತಾನಂತಂದ್ರೆ ಅದಕ್ಕೆ ಸ್ವಲ್ಪ ತಡೆಯಂಗಿಲ್ಲ ಅಷ್ಟೇ. ಯಾವ್ದಾನು ಹೊಸ ಕಾಯ್ದೆ ಬಂತು, ಹೊಸ ಕಾನೂನು ಬಂತು, ಹೊಸ ರೂಲ್ ಬಂತಪ್ಪ ಅಂತಂದ್ರೆ ನೀವು ಅದನ್ನು ಸ್ವೀಕಾರ ಮಾಡಕ್ ಸ್ವಲ್ಪ ಟೈಮ್ ತಗೊಳ್ತೀರಿ. ಬಟ್ ಅದು ಆ ಕ್ಷಣದಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರ ಏನಿದೆಯಲ್ಲ, ನಿಮ್ಮ ಇಡೀ 3 ವರ್ಷದ ಜೀವನವನ್ನು ಸೃಷ್ಟಿ ಮಾಡುತ್ತೆ. ಸದ್ಯಕ್ಕೆ ಕಷ್ಟ ಆಗಿರ್ಬೋದು, ಇಲ್ಲ ಅಂತಲ್ಲ, ಏನಪ್ಪ ಹೋದ ವರ್ಷ ಹಿಂಗಿತ್ತು, ಈ ವರ್ಷ ಹಿಂಗಾಯ್ತು, ಎಷ್ಟೋ ಮಂದಿ ಅಂತ ಇದ್ದೀರಿ ನೀವು. ಇಲ್ಲ ಸರ್ ಹೋದ ವರ್ಷ ಹಿಂಗೆ ಬಿಟ್ಬಿಟ್ರಿ, ನಾವು ಹಿಂಗಾಗಿಬಿಟ್ಟಿವಿ ಅಂತ ಇನ್ನೊಂದು ತಂಡ ಇನ್ನೊಂದು ಕಡೆ ಅಂತ ಇದೆ. ಸರ್ ನೀವು ನಮ್ಮನ್ನೆಲ್ಲ ಫ್ರೀ ಬಿಟ್ಬಿಟ್ಟಿದ್ದೀರಿ, ನಾವು ಹಿಂಗಾಗಿಬಿಟ್ಟಿವಿ, ಈ ಮುಂದೆ ಬರುವಂಥ ನಮ್ಮ ತಮ್ಮಂದಿರು ಏನದಾರ, ತಂಗಿಯರು ಏನದಾರ, ಅವ್ರಿಗಾದ್ರೆ ಅಟ್ಲೀಸ್ಟ್ ಕರೆಕ್ಟಾಗಿ ಗೈಡ್ ಮಾಡ್ರಿ. ಅವರೆಲ್ಲರ ಕೂಗಿನ ರೂಪಣೆ ಇವತ್ತು ಕಾಲೇಜಿನ ಪ್ರೀಮಸಸ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಸಿಂಧನೂರು ನಗರದ ಸುಕಾಲ್ಪೇಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಶುಕ್ರವಾರ ಉಚಿತವಾಗಿ ಸೈಕಲ್ಗಳನ್ನು ವಿತರಿಸಲಾಯಿತು. ನಂತರ ನಗರಸಭೆ ಪರಿಸರ ವಿಭಾಗದ ಎಂಜಿನಿಯರ್ ಸುಬ್ರಹ್ಮಣ್ಯ ಮಾತನಾಡಿ, ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಪ್ರೋತ್ಸಾಹಿಸುತ್ತಿದ್ದು, ಇವುಗಳ ಸದುಪಯೋಗವನ್ನು ತಪ್ಪದೇ ಪಡೆದುಕೊಳ್ಳಬೇಕು. ಶಿಸ್ತು, ಸಂಯಮ, ಕಠಿಣ ಪರಿಶ್ರಮದಿಂದ ಅಭ್ಯಾಸ ಮಾಡುವ ಮೂಲಕ ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ಬದುಕು ಕಟ್ಟಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಮುಖ್ಯ ಶಿಕ್ಷಕ ಅನಂತ ರಾವ್ ಅವರಿಗೆ ಶಾಲಾ ಅಭಿವೃದ್ಧಿ ಮತ್ತು ಮೇಲು ಉಸ್ತುವಾರಿ ಸಮಿತಿಯಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಬಟ್ ಒಂದು ಅವಕಾಶ ಅಂತೂ ಇದೆ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಅವನ್ನೆಲ್ಲ ನೀವು ಒಂದು ಐಕಾನ್ ಥರ ಇಟ್ಕೋಬೇಕು. ಈಗ ನಮ್ಮ ರಾಷ್ಟ್ರಪತಿಗಳು ಇರ್ಬೋದು, ಯಾರೇ ಇರ್ಬೋದು, ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ನೀವು ಆ ಥರ ಇಟ್ಕೋಬೇಕು ಒಂದು ನೇಮು. ನಾನು ಇಲ್ಲಪ್ಪ ಎಲ್ಲ ಇದಕ್ಕೂ ನಾನು ಸರ್ವ್ ಮಾಡ್ತೀನಿ ಸಮಾಜದಲ್ಲಿ. ದೊಡ್ಡ ದೊಡ್ಡದು ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ಬೋದು, ಕ್ರೀಡಾಪಟು ಆಗಿ ಒಂದು ಓದಿಲ್ಲಿ ಮುಂದೆ ಬನ್ನಿ, ಯಾವುದೇ ಆಗಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ತುಂಬ ಕ್ಷೇತ್ರ ಇದೆ. ಪತ್ರಕರ್ತರಾಗ್ಬೋದು, ಆಯಿತಾ, ತುಂಬ ಕ್ಷೇತ್ರ ಇದೆ. ಬಟ್ ನಿಮಗೆಲ್ಲ ಇವಾಗ ಏನು ಅರ್ಥ ಆಗಲ್ಲ, ತುಂಬ ಚಿಕ್ಕ ಮಕ್ಕಳು ನೀವು. ಒಂದು ಪಿ ಯು ಸಿ ಮಕ್ಕಳು, ಡಿಗ್ರಿ ಮಕ್ಕಳಿಗೆ ಏನೋ ಹೇಳಿದ್ರೆ ಅವ್ರು ಸ್ವಲ್ಪ ಅವ್ರಿಗೆ ತಲೆಗೆ ಹೋಗುತ್ತೆ. ಒಂದೊಂದಾದ್ರೆ ನಮಗೆ ಒಂದೇನ ಸ್ವೀಟ್ ಕೊಟ್ಟಿದ್ದಾರೆ, ಸ್ವೀಟ್ ಒಂದು ನಿಮಗೆಲ್ಲ ಇಷ್ಟ ಆಗಿರುತ್ತೆ, ಕರೆಕ್ಟ್ ತಾನೆ, ಎಲ್ಲ ಸ್ವೀಟ್ ತಿಂದಿದ್ದೀರಿ, ಆಯಿತಾ. ಆಯಿತು, ನೋಡ ನಾನು ಮುಂದೆ ನೀವೆಲ್ಲ ಏನೇನು ಆಗ್ತೀರಿ ಅಂತ ನನಗೂ ಗೊತ್ತಿಲ್ಲ. ಬಟ್ ನಿಮ್ಮೆಲ್ಲ ಮುಖ ನೋಡಿದ್ರೆ ತುಂಬ ಸ್ಪಿರಿಟ್ ಅಂತೂ ಇದೆ, ಉತ್ಸಾಹ ಇದೆ. ನಮ್ಮ ಏಜಲ್ಲಿ ನಮ್ಗಳಿಗೆ ಅಷ್ಟಿಲ್ಲ, ನಿಮ್ಮೇಲೆ 50% ಇಲ್ಲ. ನಿಮ್ದೆಲ್ಲ ಹೆಂಗೆ ಅಂತಂದ್ರೆ, ಬೋರ್ ಗರೆತಿರೋ ನದಿಗೆ ಒಂದು ಅಣೆಕಟ್ಟು ನಿಲ್ಸಿದ್ರೆ ಮತ್ತು ಗೇಟ್ ತೆಗೆದ್ರೆ ಹೆಂಗೆ ಹೊರಡೆ ಬರುತ್ತೆ, ಆ ಫೋರ್ಸ್ ನಿಮ್ಮಲ್ಲಿ. ಅಮರಪ್ಪ ಭೋವಿ, ತಿಮ್ಮಣ್ಣ ವಾಲೇಕರ್, ಪೂಜಪ್ಪ ಪೂಜಾರಿ, ದೇವರಾಜ್, ಬಸವರಾಜ್ ಅಂಗಡಿ, ಹೊಳಿಯಪ್ಪ, ಚಂದನಗೌಡ, ನಾಗೇಶ್, ಭಾರತಿ ಸೇರಿದಂತೆ ಹಲವರಿದ್ದರು. ವಿರಾಮದ ನಂತರ ವಿನೇನ್ ವಾರ್ತೆಗಳು ಮುಂದುವರಿಯುತ್ತವೆ. ಕೇಬಲ್ ಗ್ರಾಹಕರಿಗೊಂದು ಸುವರ್ಣಾವಕಾಶ. ಹೊಸದಾಗಿ ಡೆಮ್ ಸೆಟ್ಅಪ್ ಬಾಕ್ಸ್ ಅಳವಡಿಸಿಕೊಳ್ಳುವ ಗ್ರಾಹಕರು 1800 ರೂಪಾಯಿಗಳನ್ನು ಪಾವತಿಸಿದರೆ ಸೆಟ್ಅಪ್ ಬಾಕ್ಸ್ ಜೊತೆಗೆ 3 ತಿಂಗಳು ಉಚಿತ ಬೇಸಿಕ್ ಪ್ಯಾಕೇಜ್ ನೀಡಲಾಗುವುದು. ಭಾಷಾ ಆಯ್ಕೆ ನಿಮ್ಮದ್ದು. ಕೇಬಲ್ ಕನೆಕ್ಷನ್ ಬೇಕಾದಲ್ಲಿ ನಿಮ್ಮ ಆಧಾರ್ ಕಾರ್ಡ್ನೊಂದಿಗೆ ನಮ್ಮ ಆಫೀಸ್ಗೆ ಭೇಟಿ ನೀಡಿ. ನಮ್ಮ ವಿಳಾಸ: ಗಂಗೋತ್ರಿ ಕೇಬಲ್ ನೆಟ್ವರ್ಕ್ಸ್, ದೇವರೆಡ್ಡಿ ಕಾನಿಹಾಲ್ ಕಾಂಪ್ಲೆಕ್ಸ್, ಅಪೋಸಿಟ್ ಇಂದಿರಾ ಕ್ಯಾಂಟೀನ್, ಬಸ್ ಸ್ಟ್ಯಾಂಡ್ ರೋಡ್, ಸಿಂಧನೂರು. ಕಾಂಟ್ಯಾಕ್ಟ್ ನಂಬರ್ಸ್ 888-003-2222, 888-004-2222. ವಿರಾಮದ ನಂತರ ವಿ9 ವಾರ್ತೆಗಳಿಗೆ ಸ್ವಾಗತ. ರೈತ, ಕಾರ್ಮಿಕ ಮತ್ತು ಕೃಷಿ ಕೂಲಿಕಾರರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ
ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್, ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ತಾಲೂಕು ಘಟಕ ಜಂಟಿಯಾಗಿ ಶುಕ್ರವಾರ ಸಿಂಧನೂರು ನಗರದ ಪ್ರವಾಸಿ ಮಂದಿರದಿಂದ ಮಿನಿ ವಿಧಾನಸೌಧ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆದವು. ಅಸಂಘಟಿತ ಸಂಘಟಿತ ಹಾಗೂ ಯೋಜನಾ ಕಾರ್ಮಿಕರಿಗೆ ಮಾಸಿಕ ಕನಿಷ್ಠ ವೇತನವನ್ನು 18,000 ರೂಪಾಯಿ ಬೆಲೆ ಏರಿಕೆಗೆ ತಕ್ಕಂತೆ ರೀತಿಯಲ್ಲಿ ತುಟ್ಟಿ ಭತ್ಯೆಯನ್ನು ಒಳಗೊಂಡು ನಿಗದಿಪಡಿಸಬೇಕು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ಖಾಲಿಯಾಗಿರುವ ಉದ್ಯೋಗಗಳಿಗೆ ನೇಮಕಾತಿ ಮಾಡಿ ಖಾಸಗಿ ರಂಗದಲ್ಲಿ ಉದ್ಯೋಗ ಸೃಷ್ಟಿಗೆ ಮುಂದಾಗಬೇಕು. ಕರ್ನಾಟಕದಲ್ಲಿರುವ ಭದ್ರಾವತಿಯ ವಿಶ್ವೇಶ್ವರಯ್ಯ ಉಕ್ಕು ಮತ್ತು ಕಬ್ಬಿಣದ ಕಾರ್ಖಾನೆಯನ್ನು ಮುಚ್ಚುವ ತೀರ್ಮಾನವನ್ನು ಹಿಂದಕ್ಕೆ ಪಡೆದು ಕಾರ್ಖಾನೆ ಉಳಿಸಬೇಕು. ಅಂಗನವಾಡಿ, ಬಿಸಿಯೂಟ, ಆಶಾ ಮುಂತಾದ ಸರ್ಕಾರಿ ಯೋಜನೆಗಳಲ್ಲಿ ಕೆಲಸ ಮಾಡುವ ಜನರನ್ನು ಭಾರತ ಕಾರ್ಮಿಕ ಸಮ್ಮೇಳನದ ತೀರ್ಮಾನದಂತೆ ಕಾರ್ಮಿಕರೆಂದು ಪರಿಗಣಿಸಬೇಕು. BSNL ಗುತ್ತಿಗೆ ಕಾರ್ಮಿಕರ ಬಾಕಿ ವೇತನ ತಕ್ಷಣ ಪಾವತಿಸಬೇಕೆಂದು CIT ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಶಿಕ್ಷಕ ಖಾತ್ರಿ ಒತ್ತಾಯಿಸಿದರು. ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ನಿಗದಿಪಡಿಸಿ ಋಣಮುಕ್ತ ಕಾಯ್ದೆ ಜಾರಿಗೊಳಿಸಬೇಕು. ಪ್ರವಾಹ ಮತ್ತು ಬರಗಾಲದ ಹಿನ್ನೆಲೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ವ್ಯಾಪಕ ಅನುಷ್ಠಾನಕ್ಕೆ ಮುಂದಾಗಿ, ಇಲ್ಲವಾದಲ್ಲಿ ರಾಜ್ಯದಾದ್ಯಂತ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಅವರು ಎಚ್ಚರಿಕೆ ನೀಡಿದರು. ಕಾರ್ಮಿಕರ ಬಾಕಿ ವೇತನ ಕೊಡಲೇಬೇಕು, ಕನಿಷ್ಠ ಕೂಲಿ 18,000 ರೂಪಾಯಿ ಜಾರಿ ಆಗಲೇಬೇಕು. ರೈತರ ಬೆಳೆಗೆ ಮತ್ತು ಕೂಲಿ ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ. ಏನೇ ಬರಲಿ, BSNL ಗುತ್ತಿಗೆ ಕಾರ್ಮಿಕರ ಬಾಕಿ ವೇತನ ಕೊಡಲೇಬೇಕು. ಕಾರ್ಮಿಕರ ಬಾಕಿ ವೇತನ ಕೊಡಲೇಬೇಕು. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕೂಲಿಯನ್ನು 600 ರೂಪಾಯಿಗೆ ಏರಿಸಲೇಬೇಕು. ಸೆಪ್ಟೆಂಬರ್ 5 ದೇಶಾದ್ಯಂತ ರೈತ ಮತ್ತು ಕೂಲಿ ಕಾರ್ಮಿಕರ ಸಂಘಟನೆಯಿಂದ ಒಂದು ಪ್ರತಿಭಟನೆಯನ್ನು ನಡೆದದ. ಪ್ರಮುಖವಾಗಿ ಈ ದೇಶದಲ್ಲಿ ಕೈಗಾರಿಕೆಗಳು ಈಗಾಗಲೇ ಭಾಳಷ್ಟು ಪ್ರಮಾಣದಲ್ಲಿ ಮುಚ್ಚಾಕತ್ತಾವ. ಇನ್ನೂ ಒಂದು ಕಡೆ ಕಾರ್ಮಿಕರ ಹತ್ರ, ರೈತರ ಹತ್ರ, ಕೂಲಿ ಕಾರ್ಮಿಕರ ಹತ್ರ ಕೈಯಲ್ಲಿ ಹಣ ಇಲ್ಲದೇ ಇರೋದ್ರಿಂದ, ಖರೀದಿ ಮಾಡೋದಕ್ಕೆ ಹಣ ಇಲ್ಲದೇ ಇದ್ದಂಥ ಕಾರಣದಲ್ಲಿ ಮಾರ್ಕೆಟ್ನಲ್ಲಿ ವಸ್ತುಗಳು ಮಾರಾಟ ಆಗ್ತಾ ಇಲ್ಲ. ಮಾರಾಟ ಆಗದೇ ಇರೋದ್ರಿಂದ ಈಗಾಗಲೇ ಸುಮಾರು 70% ಗುಡಿ ಕೈಗಾರಿಕೆಗಳು ಬಂದಾಗ್ಬಿಟ್ಟವ. ಇದರಿಂದ ಈ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಕುಸಿತ ಆಗಕತ್ತದ. ಇನ್ನೂ ಒಂದು ಕಡೆ ಅತಿವೃಷ್ಟಿಯಿಂದ ಭಾಳಷ್ಟು ಕಡೆ ನಗರಗಳು, ಗ್ರಾಮಗಳು, ರೈತರ ಹೊಲಗಳೆಲ್ಲ ಹರ್ಕೊಂಡೋಗ್ಯಾವ. ಇದರಿಂದ ರೈತ ಮತ್ತು ಕೂಲಿ ಕಾರ್ಮಿಕರು ದೊಡ್ಡ ಸಮಸ್ಯೆಯನ್ನು ಎದುರಿಸಕತ್ತಾರ. ಇದರ ವಿರುದ್ಧ ಇಡೀ ದೇಶದಲ್ಲಿ ಕಾರ್ಖಾನೆಗಳು ಉಳಿಬೇಕು, ಕಾರ್ಮಿಕರು ಉಳಿಬೇಕು, ಅದರ ಜೊತೆಗೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕು. ಗ್ರಾಮೀಣ ಉದ್ಯೋಗ ಖಾತ್ರಿಯಲ್ಲಿ ಕನಿಷ್ಠ 600 ರೂಪಾಯಿ ಒಂದು ವೇತನವನ್ನು, ದಿನಗೂಲಿಯನ್ನು ನಿಗದಿ ಮಾಡಬೇಕು. ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ BSNL ಕೆಲಸ ಮಾಡತಕ್ಕಂಥ ಸುಮಾರು 160 ಜನ ಕಾರ್ಮಿಕರನ್ನು 7 ತಿಂಗಳಿಂದ ವೇತನ ಕೊಡಲಾರದೆ ಏಕಾಏಕಿ ಕಾನೂನು ಬಾಹಿರವಾಗಿ ಕೆಲಸ ತೆಗೆದಾಕಾರ. ಸೊ ಈ ಎಲ್ಲ ಬೇಡಿಕೆಗಳನ್ನು ಗಮನದಲ್ಲಿಟ್ಕೊಂಡು ಮಾನ್ಯ ತಹಸೀಲ್ದಾರ್ ಅವ್ರ ಮೂಲಕ ಪ್ರಧಾನಮಂತ್ರಿಯವರಿಗೆ ರೈತರ ಬೆಳೆಗೆ ಬೆಂಬಲಿತ ಬೆಲೆನ ಕೊಡಬೇಕು, ಗ್ರಾಮೀಣ ಉದ್ಯೋಗ ಖಾತ್ರಿಯನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕು, ಕನಿಷ್ಠ ಕೂಲಿಯನ್ನು 18,000 ರೂಪಾಯಿ ಕೊಡಬೇಕು, ಮತ್ತು ಈಗಾಗಲೇ BSNL ಗುತ್ತಿಗೆ ಕಾರ್ಮಿಕರನ್ನ ಏನು ಕಾನೂನು ಬಾಹಿರವಾಗಿ ತೆಗೆದಾಕ್ಯಾರ, ಅವರ 7 ತಿಂಗಳ ವೇತನ ಕೊಡೋದ್ರ ಜೊತೆಗೆ ಅವರೆಲ್ಲರನ್ನ ಪುನಃ ಕೆಲಸಕ್ಕೆ ಸೇರಿಸ್ಕೋಬೇಕು ಅಂತೇಳಿ ಮಾನ್ಯ ತಹಸೀಲ್ದಾರ್ ಅವ್ರ ಮೂಲಕ ಪ್ರಧಾನಮಂತ್ರಿಯವರಿಗೆ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕರ ಸಂಘಟನೆ CITU, BSNL ಗುತ್ತಿಗೆ ಕಾರ್ಮಿಕರ ಸಂಘಟನೆ ಮತ್ತು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಸಮಿತಿಯಿಂದ ಈ ಒಂದು ಪ್ರತಿಭಟನಾ ಪ್ರದರ್ಶನದ ಜೊತೆ ಮನವಿ ಪತ್ರವನ್ನು ತಹಸೀಲ್ದಾರರಿಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷೆ ರೇಣುಕಮ್ಮ, ಕಾರ್ಯದರ್ಶಿ ಯಂಕಪ್ಪ ಕೆಂಗಲ್, ಮುಖಂಡರಾದ ಗೇಸುದರಾಜ್, ಹೊನ್ನೂರಪ್ಪ, ಗರೀಬ್ ಸಾಬ್ ಸೇರಿದಂತೆ ಹಲವರಿದ್ದರು. ಜಗದಲ್ಲಿ ಅತ್ಯಂತ ಸಂತೋಷ ಮತ್ತು ತೃಪ್ತಿಯ ಬದುಕು ಶಿಕ್ಷಕ ವೃತ್ತಿಯಿಂದ ಮಾತ್ರ ಸಾಧ್ಯವೆಂದು ಪ್ರಾಚಾರ್ಯ ಡಾಕ್ಟರ್ SS ಶಿವರಾಜ್ ಹೇಳಿದರು.
ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಶಿಕ್ಷಕರ ದಿನಾಚರಣೆ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ವಿದ್ಯಾರ್ಥಿಗಳ ಬದುಕು ಓದು ಮುಗಿದ ನಂತರ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿ ರೂಪುಗೊಂಡಾಗ ಮಾರ್ಗದರ್ಶಕರಾಗಿದ್ದಂಥ ಶಿಕ್ಷಕರನ್ನು ಸ್ಮರಿಸಿದರೆ ಅದು ವಿದ್ಯಾರ್ಥಿಗಳು ಗುರುಗಳಿಗೆ ನೀಡುವ ದೊಡ್ಡ ಕಾಣಿಕೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ ವಲ್ಕಂದಿನ್ನಿ, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಸೈಯದ್ ಆಸಿಫ್ ಮತ್ತು ಶಿಕ್ಷಣ ಪ್ರೇಮಿಗಳಾದ ಪ್ರಕಾಶ್ ಬಾಬು ಮತ್ತು ಮಲ್ಲಿಕಾರ್ಜುನ್ ಮಾಲಿಪಾಟೀಲ್, ಉಪನ್ಯಾಸಕರಾದ ಸತ್ಯನಾರಾಯಣ, ಶೇಖರಯ್ಯ, ಹುಡ್ಸಪ್ಪ, ಆದಪ್ಪ, ಜಗದೀಶ್ ಓತೂರ್, ಅಜ್ಮೀರ್ ಅಲಿ, ಅಮರೇಶ್, ಅನಂತ್ ಆಚಾರಿ, ಶಿವಾನಂದ್ ಸೇರಿದಂತೆ ಹಲವರಿದ್ದರು. ಕಾಲೇಜಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ದಯಾನಂದ್ಗೆ 2,000 ರೂಪಾಯಿ ಎಸ್ಬಿ ಪಾಟೀಲ್ ಪ್ರಾಯೋಜಿತ ನಗದು ಬಹುಮಾನ ನೀಡಲಾಯಿತು. ಸೀನಗರ ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿನ ವಿದ್ಯಾ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಟಿಡಿಪಿ ಕ್ಯಾಂಪ್ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ ನೋಬಲ್ ಟೆಕ್ನೋ ಶಾಲೆಯ ಮಕ್ಕಳು ಉತ್ತಮ ಪ್ರದರ್ಶನ ನೀಡಿ ತಾಲೂಕು ಮಟ್ಟಕ್ಕೆ ಆಯ್ಕೆಗಿದ್ದಾರೆ. ನೋಬಲ್ ಟೆಕ್ನೋ ಶಾಲೆಯ ವತಿಯಿಂದ ಭಾಗವಹಿಸಿದ್ದ 7 ವಿದ್ಯಾರ್ಥಿಗಳಲ್ಲಿ ಸಾಕ್ಷಿ ಪಾಟೀಲ್ ಸಂಸ್ಕೃತ ಧಾರ್ಮಿಕ ಪಠಣದಲ್ಲಿ ಪ್ರಥಮ ಸ್ಥಾನ, ಜಿಕ್ರಾ ಆಫ್ಸಾ ಇಂಗ್ಲಿಷ್ ಕಂಠಪಾಠದಲ್ಲಿ ದ್ವಿತೀಯ ಸ್ಥಾನ, ಸೈಯದ ನಮೀರಾ ಹಿಂದಿ ಕಂಠಪಾಠದಲ್ಲಿ ಪ್ರಥಮ ಸ್ಥಾನ, ಎಂಡಿ ಫರಾನಾ ಅರಬಿಕ್ ಪಠಣದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದರೆ, ಆಕಿಫ್ ಅಹಮದ್ ಉತ್ಸಾ ಚಿತ್ರಕಲೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಮಕ್ಕಳ ಈ ಸಾಧನೆಗಾಗಿ ವ್ಯವಸ್ಥಾಪಕ ನಿರ್ದೇಶಕರಾದ ಸೈಯದ್ ಶೋಯಬ್ ಖಾದ್ರಿ, ವ್ಯವಸ್ಥಾಪಕಿ ಶಾಜಿಯಾ, ಶಿಕ್ಷಕರಾದ ಚೈತ್ರ, ಸೈಯದ್ ತನ್ವೀರ್, ಜಯಶ್ರೀ, ಆರಿಫಾ, ಅಶ್ವಿನಿ, ಮುಬೀನಾ, ಮಾಲಾ ಸೇರಿದಂತೆ ಹಲವರು ಅಭಿನಂದಿಸಿದ್ದಾರೆ. ಸಿಂಧನೂರಿನ ಅಂಬೇಡ್ಕರ್ ನಗರದ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕಲೋತ್ಸವ. ಪ್ರತಿಭೆ ಎಂಬುದು ಯಾರ ಸತ್ತಲ್ಲ, ಬಸವರಾಜ ನಾಡಗೌಡ. ನಿಮ್ಮಗಳ ಸಾಧನೆಯೇ ಸಮಾಜಕ್ಕೆ ಮಾದರಿಯಾಗಲಿ, ಸತ್ಯನಾರಾಯಣ ಶ್ರೇಷ್ಠಿ. ಸುಕಾಂಪೇಟೆ ಶಾಲೆಯಲ್ಲಿ ಸೈಕಲ್ ವಿತರಣೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಿಂಧನೂರಿನಲ್ಲಿ ಪ್ರತಿಭಟನೆ. ಮತ್ತು ಶಿಕ್ಷಕ ವೃತ್ತಿ ಅತ್ಯಂತ ತೃಪ್ತಿಯ ಬದುಕು, ಡಾಕ್ಟರ್ ಎಸ್ ಶಿವರಾಜ್. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ಬಿ9 ವಂದನೆಗಳು. ಬಿ9 ಸಿಂಧನೂರು ವಾರ್ತೆಗಳು.